ಅವ್ರಿಗೆ ಶಕ್ತಿ ಕೊಡಕ್ಕೆ ಅವ್ರ ವೈಫ್ ಆಗಿ ಕೂಡ ಈ ವೇದಿಕೆಯಲ್ಲಿ ಇವತ್ತು ಬರಬೇಕು. ಮೊದಲನೇದಾಗಿ ಇವತ್ತು ಯೂನಿವರ್ಸಿಟಿ ಆಫ್ ಸಿನಿಮಾ, ಎನ್ಸೈಕ್ಲೋಪೀಡಿಯಾ ಆಫ್ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಯೂನಿವರ್ಸಿಟಿ ಆಫ್ ಸಿನಿಮಾ ರವಿ ಸರ್ ನಮ್ ಮುಂದೆ ಬಂದೆ ನಮ್ಮ ಈ ಸಿನಿಮಾಗೆ ಆಶೀರ್ವದಿಸಕ್ ಬಂದಿದ್ದಾರೆ. ಬಿಕಾಸ್ ಅವ್ರು ಹಾಕೊಟ್ಟಿರೋ ದಾರಿಯಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದೀವಿ ಇನ್ನ. ಸೊ ಅವರ ಸಿನಿಮಾ ಲೈಫ್, ಅವರ ಪಯಣದಲ್ಲಿ ನಾವಿನ್ನೂ ಫಸ್ಟ್ ಸ್ಟೆಪ್ ಅಲ್ಲಿದ್ದೇವೆ. ಸೊ ಅವ್ರು ಹಾಕೊಟ್ಟಿರೋ ದಾರಿ ಅಂದ್ರೆ ಈ ಸರ್ಜಾ ಇವತ್ತು ಬೆಳಗ್ಗೆ ಮಾತಾಡ್ತಾ ಇದ್ವಿ ಅಂದ್ರೆ ಇವತ್ತೇನು ಚಿತ್ರರಂಗ ಏನ್ ಅಚೀವ್ ಮಾಡಿದೆ ಇಡೀ ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುವಾಗ ಮಾಡ್ತಿದ್ದ ಸರ್ ಅದಕ್ಕೆ ಬೇಸ್ಮೆಂಟ್ ಮುನ್ನುಡಿ ಯಾವಾಗ್ಲೂ ಜಮಾನದಲ್ಲಿ ಹಾಕ್ಬಿಟ್ಟಿದ್ದಾರೆ, ನಾವೆಲ್ಲ ಹುಟ್ಟೆ ಇರ್ಲಿಲ್ಲ ಅನ್ಸುತ್ತೆ ಇನ್ನು. ಸೊ ಅಂತ ಒಬ್ಬ ಮೇವ್ರಿಕ್ ಇವತ್ತು ಬಂದು ನಮಗೆ ಆಶೀರ್ವದಿಸಕ್ಕೆ ಬಂದಿದ್ದಾರೆ ಅಂದ್ರೆ ಆನೆಸ್ಟ್ಲಿ ನರ್ವಸ್ನೆಸ್ ಜೊತೆ ತುಂಬಾ ಖುಷಿನೂ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್. ಸೊ ಅದ್ರ ಜೊತೆ ಎಲ್ಲ ಇಲ್ಲಿದ್ದಾರೆ, ಐ ತಿಂಕ್ ಇವರೆಲ್ಲ ಮಾತಾಡ್ಬಿಡ್ಲಿ, ಆಮೇಲೆ ನಾನು ಮಾತಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ಈ ಒಂದು ಇವೆಂಟ್ ನ ಇಷ್ಟು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇರೋದಕ್ಕೆ. ಮೊಟ್ಟ ಮೊದಲನೇದಾಗಿ ನಾನು ಇಶಾನ್ನ ದುಬೈಯಲ್ಲಿ ನೋಡಿದ್ದು, ದುಬೈಯಲ್ಲಿ ಸೈಮಾ ಅವಾರ್ಡ್ಸ್ ಇವೆಂಟ್ ಅಲ್ಲಿ ನನ್ನ ವೈಫ್ಗೆ ಅವಾರ್ಡ್ ಬಂದಿತ್ತು. ಆ ಟೈಮಲ್ಲಿ ಇಶಾನ್ಗೂ ಕೂಡ ಅವಾರ್ಡ್ ಬಂದಿತ್ತು, ಬೆಸ್ಟ್ ಡೆಬ್ಯೂ ತೆಲುಗು ಅಲ್ಲಿ ರೋಗಿಗೆ ಇಶಾನ್ಗೂ ಕೂಡ ಅವಾರ್ಡ್ ಬಂದಿತ್ತು. ನಾನು ಅಪೇಕ್ಷಾ ಮಾತಾಡ್ತಿರ್ಬೇಕಾದ್ರೆ ಇಶಾನ ನೋಡಿದಾಗ ಈ ಹುಡುಗ ಇಷ್ಟು ಚೆನ್ನಾಗಿದಾರಲ್ಲ ಯಾರು, ಮೋಸ್ಟ್ಲಿ ತೆಲುಗುನೇ ಇರ್ಬೋದು ನಂಗೆ ಗೊತ್ತಿರಲಿಲ್ಲ ಅವಾಗ ಇನ್ನು ಕರೆಕ್ಟ್ ಆಗಿ. ಅವಾಗ ನೋಡಿದ್ರೆ ಕನ್ನಡ ತರುಣ್ ಜೊತೆ ಕನ್ನಡ ಮಾತಾಡ್ತಿದ್ದ, ಇದೇನಿದು ಕನ್ನಡ ಬೇರೆ ಮಾತಾಡ್ತಾ ಇದಾರಲ್ಲ ಯಾರು ಇದು ನೋಡಿದಾಗ, ಓ ಸಿ ಆರ್ ಮನೋಹರ್ ಸರ್ ತಮ್ಮ ಓಕೆ ಹಿಂಗೆ ಅಂತ ಆಮೇಲೆ ಕನೆಕ್ಷನ್ ಆಗಿ ಅವಾಗ ದಟ್ ಇಸ್ ದ ಫಸ್ಟ್ ಟೈಮ್ ಐ ಮೆಟ್ ಹಿಮ್. ದೆನ್ ಐ ಥಾಟ್ ಆಫ್ ರೈಟಿಂಗ್ ಅ ಸ್ಟೋರಿ ಫಾರ್ ಹಿಮ್. ಹಂಗೆ ರೆಡಿ ಆಗಿ ಮಾತುಕತೆ ಮಾತಾಡ್ಕೋತಾ ಹಾಗೆ ಅಪ್ರೋಚ್ ಆಗಿದ್ದು. ಹಂಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ. ಅದಾದ ನಂತರ ಮನೋಹರ್ ಸರ್ ಮೀಟ್ ಮಾಡಿದ್ವಿ. ಮನೋಹರ್ ಸರ್ ಅಂದ್ರೆ ಸಿ ಆರ್ ಮನೋಹರ್, ಸಿ ಆರ್ ಅಂದ್ರೆ ಏನ್ ಹೇಳಿ, ಕ್ರೋರ್ ಕ್ರೋರ್ ಮನೋಹರ್. ಕ್ರೋರ್ ಅವರ ಹೆಸರಲ್ಲೇ ಇದೆ ಸಿ ಆರ್. ಸೊ ಹಂಗಾಗಿ ನಾವು ಕೊಟ್ಟಿದ್ ಬಜೆಟ್ಗಿಂತ ನಾಲ್ಕು ಮಟ್ಟೆ ಜಾಸ್ತಿ ಆದ್ರೂ ಸರ್ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಸೊ ಅಂದ್ರೆ ಇಟ್ ಇಸ್ ಆಲ್ ಇಷ್ಟು ರಿಚ್ ಆಗಿ ಇಷ್ಟು ಕ್ವಾಲಿಟಿ ಆಗಿ ಸಿನಿಮಾ, ಯಾಕೆಂದ್ರೆ ನಮ್ಗೆ 100 ಕೋಟಿಲೂ ಸಿನಿಮಾ ಮಾಡೋದ್ ಗೊತ್ತು, 100 ಕೋಟಿಲೂ ಸಿನಿಮಾ ಮಾಡೋದ್ ಗೊತ್ತು. ಸೊ ಸರ್ ಕೇಟರ್ಡ್ ದಟ್ ಫ್ರೀಡಮ್ ದಟ್ ಈಗ ನಾವೊಂದೇನೋ ರೋಲ್ಸ್ ರೈಸ್ ಕಾರ್ ಬೇಕು ಅಂದ್ರೆ ಏ ರೋಲ್ಸ್ ರೈಸ್ ಯಾಕೆ, ಅವ್ರ ಸ್ಟೈಲ್ ಎಲ್ಲ ಮಿಮಿಕ್ರಿ ಮಾಡಿ ಹೇಳ್ತೀನಿ ನಾನು. ಓಕೆ ಏ ಪವೆ ರೋಲ್ಸ್ ರೈಸ್ ಯಾಕೆ, ಹೆಲಿಕಾಪ್ಟರ್ ಇಂದಾನೆ ಇಳಿಸ್ಬಿಡಿ, ಕಟ್ ಮಾಡಿದ್ರೆ 20 ನಿಮಿಷದಲ್ಲಿ ರಾಮೋಜಿ ಫಿಲ್ಮ್ ಸಿಟಿ ಹೆಲಿಕಾಪ್ಟರ್ ಇಳಿತಾ ಇತ್ತು. ಅಂದ್ರೆ ಸಿನಿಮಾದೊಳಗೆ ಸಿನಿಮಾ ಇದೊಂದು ಆಕ್ಚುಲಿ. ಸೊ ಆ ತರ ಅವರು ಫ್ರೀಡಮ್ ನಮ್ಗೆ ಹಂಗ್ ಕೊಟ್ರು. ಐ ಥಿಂಕ್ ದಟ್ ಇಸ್ ವೈ ವಿ ಆರ್ ಆಲ್ ಏಬಲ್ ಟು ಗೆಟ್ ದಿಸ್ ಕ್ವಾಲಿಟಿ. ಅದ್ರ ಜೊತೆಗೆ ರೇವಂತ್ ಮತ್ತೆ ಮೋಹನ ಆ ಎರಡು ಪಾತ್ರ ಅಂದ್ರೆ ಕತೆ ಒಂದ್ ತೂಕ ಆದ್ರೆ ಅದೆರಡು ಪಾತ್ರ ಒಂದ್ ತೂಕ ಆಗುತ್ತೆ ಸಿನಿಮಾದಲ್ಲಿ. ಅದನ್ನ ಆಶಿಕಾ ಅಂಡ್ ನಮ್ಮ ಇಶಾನ್ ಇಬ್ರು ಎಷ್ಟು ಲೀಲಾ ಜಾಲವಾಗಿ ಪುಲ್ ಮಾಡಿದ್ದಾರೆ. ಆಶಿಕಾ ಅಂತೂ ಐ ಥಿಂಕ್ ಆ ಮೋಹನ ಅನ್ನೋ ಒಂದು ಹೆಸರು ಅದು ಕೂಡ ಹೀಗೆ ರವಿಚಂದ್ರನ್ ಸರ್ ಇನ್ಸ್ಪಿರೇಷನ್. ಗಡಿಬಿಡಿ ಗಂಡ ಸಿನಿಮಾದಲ್ಲಿ ರಮ್ಯಾ ಕೃಷ್ಣ ಅವ್ರ ಹೆಸರು ಮೋಹನ ಅಂತ ಇರುತ್ತೆ, ನನ್ಗೆ ಆ ಹೆಸರು ತುಂಬಾ ಕಾಣ್ತಿರುತ್ತೆ ಯಾವಾಗ್ಲೂ. ಸೊ ಹಾಗಾಗಿ ಆ ಹೀರೋಯಿನ್ ಹೆಸರು ನಾ ಹಂಗೆ ಇಡೋಣ ಅನ್ಕೊಂಡು ಇಟ್ಟಂತದ್ದು. ಸೊ ಹೀಗೆ ಅದು ಅವರಿಬ್ರು ಆ ಕ್ಯಾರೆಕ್ಟರ್ ನ ತುಂಬಾ ಜಸ್ಟಿಫೈ ಮಾಡಿದ್ದಾರೆ. ಇಶಾನ್ಗೆ ನಾವು 6-ಪ್ಯಾಕ್ ಎಲ್ಲ ಮಾಡಿ ಬಹಳ ಡೆಡಿಕೇಟೆಡ್ ಆಗಿ ಮಾಡಿದ್ರು. ಈ ಸಿನಿಮಾ ಆಕ್ಚುಲಿ ಶರ್ಟ್ಲೆಸ್ ಅಂತೆಲ್ಲ ಅನ್ಕೊಂಡ್ವಿ, ಬಟ್ ಅದು ಅಷ್ಟು ವಿಜುವಲ್ಸ್ ಇದು ಮಾಡಿ ಅದಕ್ಕೆಲ್ಲ ಮ್ಯಾಚ್ ಆಗಲ್ಲ ಅನ್ಬಿಟ್ಟು ಐ ಥಿಂಕ್ ಇಶಾನ್ ಎಲ್ಲೋ ಒಂದ್ ಮೂಲೆಯಲ್ಲಿ ಅದು ನನ್ನ ಮೇಲೆ ಕೋಪ ಇರ್ಬೋದು ಅಂತ ಅನ್ಕೋತೀವಿ. ಸೊ ಅದು ಹೇಳ್ತಾ ಇದ್ದೀನಲ್ಲ ಅದಕ್ಕೆ ಇಮ್ರಾನ್ ಮಾಸ್ಟರ್ ಕೊಡ್ತಾರೆ. ಸೊ ಅದ್ರ ಜೊತೆ ವೈದಿ ಸರ್ ಜೊತೆ ರೆಮೋ ನಂದು 4ನೇ ಸಿನಿಮಾ, ಅವ್ರು ನನ್ನ ಬಾಲಿವುಡ್ ಸಿನಿಮಾನ ಅವರೇ ಮಾಡಿದ್ದಾರೆ. ವೈದಿಕ್ ಸರ್ ಹೆಂಗೆ ಅಂತಂದ್ರೆ ನನ್ನ ವೈಫ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಫಸ್ಟ್ ವೈಫ್ ಇವರು. ಸೊ ಇದೆಲ್ಲ ಆಗಿ ರೆಮೋ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನನ್ನ ವೈಫ್ ಕೂಡ ಈ ಸಿನಿಮಾದಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ ಲೀಡ್ ಎಲ್ಲಾ ಕ್ಯಾರೆಕ್ಟರ್ ಆಶಿಕಾ ಅದು ಶರತ್ ಸರ್ದು
ಎಲ್ಲರದನ್ನು ಕಾಸ್ಟ್ಯೂಮ್ ಸ್ಟೈಲಿಂಗ್ ಸೆಟ್ ಮಾಡಿ ಅದಕ್ಕೊಂದು ಕಲರ್ ಪ್ಯಾಲೆಟ್ ಬಹಳ ಡೆಡಿಕೇಟೆಡ್ ಆಗಿ ಅವಳು ತುಂಬಾ ಇನ್ಪುಟ್ಸ್ ಕೊಟ್ಟು ಕಾಸ್ಟ್ಯೂಮ್ ಇದರಲ್ಲಿ ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದ್ರಿಂದ ಅದು ಒಂದು ಪಾರ್ಟ್. ಮತ್ತೆ ಇಮ್ರಾನ್ ಮಾಸ್ಟರ್ ಆಕ್ಚುಲಿ ಸೌತ್ ಆಫ್ರಿಕಾ ಶೆಡ್ಯೂಲ್ ಗೆ ಕೊರಿಯೋಗ್ರಾಫರ್ ಆಗಿ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬಿಟ್ರು. ಅಲ್ಲಿ ಶೆಡ್ಯೂಲ್ ಸ್ವಲ್ಪ ಉಲ್ಟಾ ಸೀದಾ ಆಗಿ ಥ್ರೂ ಔಟ್ ಶೆಡ್ಯೂಲ್ ಇರೋವಾಗ ಆಗೋಯ್ತು. ಸೊ ಥ್ಯಾಂಕ್ ಯು ಮಾಸ್ಟರ್, ಯು ಆರ್ ಬೀನ್ ಲೈಕ್ ಒಂಥರ ಸ್ಕ್ರಿಪ್ಟ್ ಲೆವೆಲ್ ಇಂದ ಹಿಡಿದು ಥ್ರೂ ಔಟ್ ಜರ್ನಿ ಇದ್ರು. ವೈದಿ ಸರ್ ಆಲ್ಸೋ ಬ್ರಿಲಿಯಂಟ್ ಸಿನಿಮಾಟೋಗ್ರಾಫರ್. ಅವರು ನಾನೇನು ವಿಷನ್ ಸೇರ್ ಅನ್ಕೊಂತೀನಿ, ಓಕೆ ನೆಕ್ಸ್ಟ್ ಅದು ಇರುತ್ತೆ ಹಂಗೆ ಆ ತರ ನಂದವ್ರದ್ದು ಸಿಂಕ್ರನೈಸೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದ್ರ ಜೊತೆ ಮಾಸ್ಟರ್ ಇಲ್ಲೇ ಇದಾರೆ, ಕವಿ ಸರ್ ಇದಾರೆ, ಪ್ರದ್ಯುಮ್ನ ಇದಾರೆ, ಎವ್ರಿಬಡಿ ಹ್ಯಾಸ್ ಗಿವನ್ ದೇರ್ 100% ಟು ದ ಫಿಲ್ಮ್. ತುಂಬಾ ಪ್ರಿಕ್ಸ್ಪೆಕ್ಟ್ ಮಾಡಿದ್ದೀವಿ ಸಿನಿಮಾನ, ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಥ್ಯಾಂಕ್ ಯು. ಖಂಡಿತ ಸರ್, ನಿಮ್ಮ ಪ್ರೀತಿಗೆ ಜನರು ಪ್ರೀತಿ ಸಿಗ್ಲಿ.